ನಮಸ್ಕಾರ ಎಲ್ಲರಿಗೂ, ಎ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಜ್ಯೂಸ್ ಅಂಗಡಿಗೆ ಬಂದಿದ್ದೇವೆ. ಇಲ್ಲಿ ಕಬ್ನಾಲ್ನ ಜ್ಯೂಸ್ ಕೂಡ ಸಿಗುತ್ತದೆ. ನಾವು ಕಬ್ನಾಲ್ನ ತಗೊಂಡು ಮನೆಗೋಗಿ ಕಬ್ಬಿನ ಹಾಲಿನ ಜೆಲ್ಲಿಯನ್ನು ಮಾಡ್ತಾ ಇದ್ವಿ. ತುಂಬ ಬೇಗನೆ ಹಾಗೂ ಸುಲಭವಾಗಿ ಮಾಡ್ಬೋದು. ನೋಡಿ, ಕಬ್ನಾಲ್ ಅಂಗಡಿಗೆ ಬಂದು ಕಬ್ಬಿನ ಜ್ಯೂಸ್ನ ತೆಗೆಸ್ಕೊಂಡು ಮನೆಗೆ ಹೋಗೋಕ್ಕೆ ಬಂದಿದ್ದೇವೆ. ಗೌರಿ, ಗಣೇಶ, ಮಂಜು, ರಾಮಕೃಷ್ಣ ನಾವೆಲ್ಲ ಬಂದಿದ್ದೀವಿ. ನೋಡಿ, ಕಬ್ನಾಲ್ ತಗೊಂಡಿದ್ದೀವಿ. ಈಗ ಮನೆಗೆ ಹೋಗಿ ಕಬ್ಬಿನ ಹಾಲಿನ ಜೆಲ್ಲಿ ಮಾಡೋಣ. ತುಂಬ ಸುಲಭವಾಗಿ ಬೇಗನೆ ಮಾಡ್ಬೋದು. ಬನ್ನಿ, ಹೋಗೋಣ. ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೆ, ಈಗ ಕಬ್ನಾಲ್ನ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಕಬ್ನಾಲು ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ ಕಾನ್ಸ್ಟಾಚ್ಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಗಂಟಿಲ್ದಂಗೆ ತೆಳ್ಳಿಗೆ ಕಲಸ್ಕೊಳ್ಳೋಣ. ನೋಡಿ ಈ ರೀತಿ. ನೋಡಿ, ಈಗ ಮಳ್ಳಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಿಧಾನವಾಗಿ ಕಾನ್ಸ್ಟಾಚ್ನ ಹಾಕ್ಕೊಳ್ಳೋಣ. ಈಗ ಮಿಕ್ಸ್ ಮಾಡೋಣ. ನೋಡಿ, ಎಷ್ಟು ಬೇಗ ಗಟ್ಟಿ ಆಗ್ತಾ ಇದೆ. ಸ್ಟೌನ ಸ್ಲಿಮ್ ಆಗಿ ಇಟ್ಕೊಳ್ಳೋಣ. ನೋಡಿ, ಹಿಂಗೆ ಕೈ ಬಿಡ್ದಂಗೆ ಚೆನ್ನಾಗಿ ತಿರುಗಿಸ್ಬೇಕು ಗಟ್ಟಿ ಬರೋ ತನಕ ಸ್ವಲ್ಪ. ನೋಡಿ, ಆಗಿದೆ, ಈಗ ಗಟ್ಟಿ ಬಂದಿದೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇದು ತಣ್ಣಗಾದ ನಂತರ ಫ್ರಿಜ್ಜಲ್ಲಿ ಇಕ್ಕೋಣ. ನೋಡಿ, ಫ್ರಿಜ್ಜಲ್ಲಿ ಇಕ್ಕಿದೆ, ಜೆಲ್ಲಿ ರೆಡಿ ಆಗಿದೆ. ಈಗ ಇದನ್ನು ತಟ್ಟೆಗೆ ಹಾಕ್ಕೊಂಡು ಕಟ್ ಮಾಡೋಣ. ಈಗ ಇದಕ್ಕೆ ದಬ್ಬ ಹಾಕೊಂಡು ತಕ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬಂದಿದೆ ಜೆಲ್ಲಿ. ಈಗ ಇದನ್ನು ಪೀಸಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಒಂದು ಪೀಸ್ ಎತ್ಕೋತೀನಿ. ನೋಡಿ, ಎಷ್ಟು ಚೆನ್ನಾಗಿ ಜೆಲ್ಲಿ ಥರ ಬಂದಿದೆ. ಈಗ ಟೇಸ್ಟ್ ನೋಡಿ ಹೇಳ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಕೂಲ್ ಆಗ್ಕೊಳ್ಳೋದೆ ತುಂಬ ಚೆನ್ನಾಗಿದೆ ಜೆಲ್ಲಿ. ಮತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಇದಕ್ಕೆ ಸಕ್ಕರೆ ಆಗಲಿ ಯಾವ ಐಟಮ್ ಹಾಕಿಲ್ಲ, ಬರೀ ಎರಡೇ, ಒಂದು ಕಬ್ನಾಲು ಮತ್ತೊಂದು ಕಾನ್ಸ್ಟಾರ್ಚ್ ಕಾರ್ನ್ಫ್ಲೋರ್ ಹಾಕಿದ್ವಿ. ಮಕ್ಕಳಿಗೆ ಇಷ್ಟ ಆಗುತ್ತೆ ಇದು, ಎಲ್ಲರಿಗೂ ಇಷ್ಟ ಆಗುತ್ತದೆ, ವಯಸ್ಸಾದವ್ರಿಗೂ ಕೂಡ ಇಷ್ಟ ಆಗುತ್ತದೆ. ಇದರಲ್ಲಿ ಯಾವುದೇ ಕೆಮಿಕಲ್ ಆಗಲಿ, ಈ ಯಾವುದೇ ಫುಡ್ ಕಲರಲ್ಲಿ ಬೆರೆಸಿಲ್ಲ. ಇದು ನ್ಯಾಚುರಲಾಗಿ ಮಾಡಿರೋದು, ಬೇಗನೆ ಹಾಗೂ ಸುಲಭ ಆಗುತ್ತದೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತದೆ. ಈಗ ಕಬ್ಬಿನ ಸೀಸನ್ ಕೂಡ ಆಗಿದೆ, ಕಬ್ನಾಲ್ ಮನೆಗೆ ತಂದು ಸುಲಭವಾಗಿ ಮಾಡ್ಬೋದು. ನೀವು ಇದು ಮಾಡಿರಿ, ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಇನ್ನು ನಮ್ಮ ಚಾನಲ್ಗೆ ಹೊಸ ಬರ್ದು ಇಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ, ನಿಮ್ಮ ಫ್ರೆಂಡ್ ಆಗೋ ರಿಲೇಟಿವ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೂಪರ್ ಆಗಿದೆ, ಸೂಪರ್ ಆಗಿದೆ.